ವೀಕ್ಷಕರೆ, ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಅಮೆರಿಕ ಕೂಡ ಪ್ರಮುಖವಾದದು ಹಾಗೂ ಇದರ ಪ್ರಭಾವಶಾಲಿ ವ್ಯಕ್ತಿ ಎಂದು ಅಲ್ಲಿನ ಅಧ್ಯಕ್ಷರನ್ನ ಪರಿಗಣಿಸಲಾಗುತ್ತೆ. ಈ ಅಧ್ಯಕ್ಷರ ನಿವಾಸ ಹಾಗೂ ಕಾರ್ಯಕಲಾಪಗಳು ನಡೆಯುವ ಸ್ಥಳಕ್ಕೆ ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಸೆಕ್ಯೂರಿಟಿ ಇರುತ್ತೆ ಗೊತ್ತಾ ವೀಕ್ಷಕರೆ? ಈ ಸ್ಥಳದ ಹೆಸರೇ ವೈಟ್ ಹೌಸ್. ಇದನ್ನ ಜಗತ್ತಿನ ಅತ್ಯಂತ ಸುರಕ್ಷಿತ ಸ್ಥಳ ಎಂದು ಕರೆಯಲಾಗುತ್ತೆ. ಇದರ ಎಷ್ಟೋ ಸೀಕ್ರೆಟ್ ಸರ್ವಿಸ್ಗಳ ಕುರಿತು ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಈ ವೈಟ್ ಹೌಸ್ನ ಭದ್ರತಾ ವ್ಯವಸ್ಥೆ ಹಾಗೂ ಅದರ ಕುರಿತಾಗಿ ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳನ್ನ ತಿಳಿಯೋಣ. ಸದ್ಯದ ಅಮೆರಿಕದ ಅಧ್ಯಕ್ಷ 77 ವರ್ಷ ವಯಸ್ಸಿನ ಜೋ ಬೈಡನ್. ಈ ಇಳಿ ವಯಸ್ಸಿನ ಅಧ್ಯಕ್ಷರು ಅಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ ಎಂದು ಈ ಮುಂದಿನ ವಿವರಗಳಿಂದ ತಿಳಿಯೋಣ. ಮೊದಲಿಗೆ ಈ ವೈಟ್ ಹೌಸ್ ಅಮೆರಿಕದ ವಾಷಿಂಗ್ಟನ್ನಿನ ಅವೀನಿನಲ್ಲಿದೆ. ಅಲ್ಲಿನ 18 ಎಕರೆಗಳಷ್ಟು ವಿಸ್ತಾರವಾದ ಜಾಗದ ಮೇಲೆ ನಿಂತಿರುವ ಇದು ಸುಮಾರು 51 ಮೀಟರ್ ಅಂದ್ರೆ 168 ಅಡಿಗಳಷ್ಟು ಉದ್ದವಿದ್ದು 55,000 ಸ್ಕ್ವೇರ್ ಫೀಟ್ನಲ್ಲಿ ಕಟ್ಟಲ್ಪಟ್ಟಿದೆ. 200ಕ್ಕೂ ಹೆಚ್ಚು ವರ್ಷಗಳ ಚರಿತ್ರೆ ಇರುವ ಈ ವೈಟ್ ಹೌಸ್ ಈವರೆಗೆ 100 ಜನ ಅಧ್ಯಕ್ಷರನ್ನ ಕಂಡಿದೆ. 132 ಕೋಣೆಗಳುಳ್ಳ ಈ ವೈಟ್ ಹೌಸ್ ಅನೇಕಾರು ಬಾಗಿಲುಗಳು ಹಾಗೂ ಕಿಟಕಿಗಳನ್ನ ಹೊಂದಿದೆ. ಇದರ ಕಿಟಕಿಗಳ ಬಗ್ಗೆ ಹೇಳುವುದಾದ್ರೆ ಇದರ ಎಲ್ಲಾ ಕಿಟಕಿಗಳ ಗಾಜುಗಳು ಪ್ಯೂರ್ ಬುಲೆಟ್ ಪ್ರೂಫ್. ವೈಟ್ ಹೌಸ್ ಒಟ್ಟು 147 ಕಿಟಕಿಗಳನ್ನ ಹೊಂದಿದೆ. ಎಲ್ಲಾ ಕಿಟಕಿಗಳು ಸೂಕ್ತ ಜಾಗಗಳಲ್ಲಿ ಇದ್ದು ಈ ಹೌಸ್ನ ಸೌಂದರ್ಯಕ್ಕೆ ಒಪ್ಪುವಂತಿವೆ. ಈ ಎಲ್ಲಾ ಕಿಟಕಿಗಳಿಗೆ ಬಳಸಲಾದ ಗಾಜು ಅತ್ಯಂತ ಬಲಿಷ್ಠವಾದ ಬುಲೆಟ್ ಪ್ರೂಫ್ ಗಾಜು. ಸಾಮಾನ್ಯವಾಗಿ ಬುಲೆಟ್ ಪ್ರೂಫ್ ಗಾಜುಗಳ ಬಣ್ಣ ನೋಡೋದಕ್ಕೆ ಆಕರ್ಷಕವಾಗಿ ಇರೋದಿಲ್ಲ. ಆದ್ರೆ ವೈಟ್ ಹೌಸ್ಗಾಗಿ ರಚನೆಯಾದ ಈ ಗಾಜುಗಳ ಶಕ್ತಿ ಸಾಮರ್ಥ್ಯದಲ್ಲಿ ಬಲವಾದವು ಮಾತ್ರವಲ್ಲದೆ ನೋಡೋದಕ್ಕೂ ಕೂಡ ನುಣುಪಾಗಿವೆ ಹಾಗೂ ಅತ್ಯಂತ ದುಬಾರಿ ಕೂಡ. ಇವುಗಳನ್ನ ಸಾಮಾನ್ಯರು ಕೊಳ್ಳುವುದು ಬಹಳ ಕಷ್ಟ. ಇನ್ನು ಇವುಗಳ ತಾಕತ್ ಬಗ್ಗೆ ಹೇಳುವುದಾದ್ರೆ 2011ರಲ್ಲಿ ಆಸ್ಕರ್ ರೆಮ್ಯೂರ್ ಎಂಬ ಹೆಸರಿನ ಆಗಂತುಕನೊಬ್ಬ ವೈಟ್ ಹೌಸ್ ಕಡೆಗೆ ಒಂದಷ್ಟು ಗುಂಡಿನ ದಾಳಿಯನ್ನ ಮಾಡಿದ್ದ. ಆಗ ಒಬಾಮಾ ಅಲ್ಲಿನ ಅಧ್ಯಕ್ಷರಾಗಿದ್ರು. ಆಗುಂತಕ ಹಾರಿಸಿದ ಗುಂಡುಗಳಲ್ಲಿ ಒಂದು ಅದರ ಒಂದು ಕಿಟಕಿಯ ಗಾಜಿಗೆ ನೇರವಾಗಿ ಬಡದಿತ್ತು. ಆದ್ರೂ ಸಹ ಗಾಜನ್ನ ಸೀಳಲು ಸೋತ ಆ ಬುಲೆಟ್ ರೀಬೌಂಡ್ ಆಗಿ ಒಳನುಗ್ಗದೆ ಹೊರಗೆ ಉಳಿತು. ಆಗ ಪೊಲೀಸರು ಗುಂಡು ಹಾರಿಸೋನೇನೋ ಬಂಧಿಸಿದ್ರು. ಆದ್ರೆ ಜತೆಯೇ ಈ ಸುದ್ದಿ ಆಗಿನ ಮಾಧ್ಯಮಗಳಲ್ಲಿ ಹರಿದಾಡಿ ವೈಟ್ ಹೌಸಿನ ಕಿಟಕಿಗಳು ಗಾಜುಗಳು ಎಷ್ಟು ಶಕ್ತಿಶಾಲಿ ಎಂದು ಜನರಿಗೆ ತಿಳಿತು. ಇಂಥ ಗಾಜುಗಳನ್ನ ವೆಲಾಸಿಟಿ ಗಾಜುಗಳು ಅಂತ ಕರೀತಾರೆ. ಇವು ವಿಶ್ವದ ಅತ್ಯಂತ ಬಲಿಷ್ಠ ಬುಲೆಟ್ ಪ್ರೂಫ್ ಗಾಜುಗಳು. ಇವುಗಳು ಅತ್ಯಂತ ದುಬಾರಿ ಹಾಗೂ ಇವುಗಳ ಬಳಕೆ ತೀರಾ ವಿರಳ. ಇವುಗಳನ್ನೇ ವೈಟ್ ಹೌಸ್ನ ಕಿಟಕಿಗಳಿಗೆ ಬಳಸಲಾಗಿದೆ. ಆದ್ರೆ ಇವು ಜನಸಾಮಾನ್ಯರ ಖರೀದಿಗೆ ಲಭ್ಯವಿಲ್ಲ. ಎರಡನೇದಾಗಿ ಇಲ್ಲಿನ ಇನ್ಫ್ರಾರೆಡ್ ಲೇಸರ್ ಕಿರಣಗಳ ಸೆಕ್ಯೂರಿಟಿ ವ್ಯವಸ್ಥೆ. ನೀವು ಕೆಲ ಹಾಲಿವುಡ್ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಇಂತಹ ವರ್ಣದ ಲೇಸರ್ ಕಿರಣಗಳು ಹಾಗೂ ಅವುಗಳನ್ನ ದಾಟಿ ಕಳ್ಳರು ಖಜಾನೆ ಲೂಟಿ ಮಾಡುವ ಸನ್ನಿವೇಶಗಳನ್ನ ನೋಡಿರ್ತೀರ. ಇವೇ ಮಾದರಿಯ ಇನ್ಫ್ರಾರೆಡ್ ಕಿರಣಗಳು ವೈಟ್ ಹೌಸ್ನಲ್ಲೂ ಇವೆ. ಅವುಗಳನ್ನ ಅನಧಿಕೃತವಾಗಿ ದಾಟಲು ಯತ್ನಿಸಿದಾಗ ಇವುಗಳಿಂದ ಹೋಗುವ ರಹಸ್ಯ ಸಂದೇಶ ವೈಟ್ ಹೌಸ್ನ ಎಲ್ಲಾ ದ್ವಾರಗಳನ್ನ ತಕ್ಷಣ ಮುಚ್ಚುತ್ತೆ ಹಾಗೂ ವೈಟ್ ಹೌಸ್ನಲ್ಲಿರುವ ಕೆಲವು ಲೌಡ್ ಅಲಾರಂಗಳು ಎಚ್ಚರಿಸ್ತವೆ. ಅದು ಇಲ್ಲಿನ ಹೆಚ್ಚುವರಿ ಸೆಕ್ಯೂರಿಟಿ ಸಿಬ್ಬಂದಿಗೂ ಎಚ್ಚರಿಕೆಯ ಕರೆಯನ್ನ ಕೊಡುತ್ತೆ. ವೈಟ್ ಹೌಸ್ ಅಪಾಯದಲ್ಲಿದೆ ಅಥವಾ ಅಲ್ಲಿ ಯಾರು ಅನಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿದ್ದಾರೆಂದು ಈ ಮೂಲಕ ಸಂಬಂಧಪಟ್ಟವರಿಗೆ ತಕ್ಷಣವೇ ಸುದ್ದಿ ಹೋಗಿ ಅವರನ್ನ ಜಾಗೃತಗೊಳಿಸುತ್ತೆ. ಮೂರನೇದಾಗಿ ಇದರ ಸುತ್ತ ಹಾಕಲಾಗಿರುವ ಬಲವಾದ ಐರನ್ ಫೆನ್ಸ್. ಇದು ವೈಟ್ ಹೌಸ್ನ ಸುತ್ತಲೂ ಸುತ್ತುವರೆದಿರುವ ಐರನ್ ಮೆಸ್ ಆಗಿದೆ. ಇವು 14 ಅಡಿಗಳಷ್ಟು ಎತ್ತರಕ್ಕೂ ಹಾಗೂ 2 ಇಂಚಿಗಿಂತ ದಪ್ಪವಾಗಿದೆ. ಇವುಗಳನ್ನ ಶುದ್ಧ ಉಕ್ಕು ಹಾಗೂ ಸ್ಟೀಲ್ ಲೋಹದಿಂದ ತಯಾರಿಸಿದ್ದು ಇವು ಇತರೆ ಕಬ್ಬಿಣದ ಗೇಟ್ಗಳಂತೆ ಬಲಹೀನವಲ್ಲ. ಡೈನಾಮೈಟ್ನ ಸ್ಫೋಟಕ್ಕೂ ಸಹ ಇವು ಸುಲಭವಾಗಿ ನಾಶಗೊಳ್ಳದ ಹಾಗೆ ಇವುಗಳನ್ನ ತಯಾರು ಮಾಡಲಾಗಿದೆ. ಒಂದು ವೇಳೆ ಇವುಗಳನ್ನ ದಾಟಿ ಯಾರಾದರೂ ಒಳ ಬಂದಿದೆ ಆದರೆ ಅವರಿಗೆ ಅಲ್ಲಿ ಒಂದು ಎತ್ತರದ ಹಾಗೂ ಬಲವಾದ ಕಾಂಕ್ರೀಟ್ ಗೋಡೆಯು ಎದುರಾಗುತ್ತೆ. ಇದನ್ನು ಕೂಡ ಕಳ್ಳರು ದಾಟಿದ್ರೆ ಅವರು ಇನ್ನೂ ಹೆಚ್ಚು ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಆ ಹೊತ್ತಿಗೆ ಅಲ್ಲಿನ ಸೂಕ್ಷ್ಮ ಸೆನ್ಸಾರ್ಗಳು ಇವ್ರ ಬಗ್ಗೆ ಅದರ ಸೀಕ್ರೆಟ್ ಸರ್ವರ್ಗಳಿಗೆ ಮಾಹಿತಿ ರವಾನೆ ಮಾಡಿ ಆ ದೃಶ್ಯ ಅದರ ಸಿಸಿಟಿವಿಯಲ್ಲಿ ಸೆರೆಯಾಗಿರುತ್ತೆ. ಇನ್ನು ನಾಲ್ಕನೆಯದ್ದು ಇಲ್ಲಿನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಇವತ್ತು ಈ ಜಗತ್ತಲ್ಲಿ ಯಾವ್ದಾದ್ರು ಒಂದು ಇಡೀ ಕಟ್ಟಡಕ್ಕೆ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಾದರೂ ಅಳವಡಿಕೆಯಾಗಿದೆ ಅಂದ್ರೆ ಅದು ಅಮೆರಿಕದ ಈ ವೈಟ್ ಹೌಸ್ಗೆ ಮಾತ್ರ. ಇದನ್ನ ಈ ಮೊದಲು ವೈಟ್ ಹೌಸ್ಗೆ ಅಳವಡಿಕೆ ಮಾಡಿರಲಿಲ್ಲ. ಆದ್ರೆ 2001ರ ಸೆಪ್ಟೆಂಬರ್ 11ರ ಟ್ರೇಡ್ ಸೆಂಟರ್ನ ಮೇಲಿನ ಉಗ್ರರ ದಾಳಿ ನಂತರ ಈ ಭದ್ರತಾ ಕ್ರಮವನ್ನ ಅಳವಡಿಸಿಕೊಳ್ಳಲಾಯಿತು ಹಾಗೂ ಈ ವೈಟ್ ಹೌಸ್ನ ಸುತ್ತಮುತ್ತಲ ಪ್ರದೇಶವನ್ನ ಅಧಿಕೃತವಾಗಿ ನೋ ಫ್ಲೈ ಝೋನ್ ಅಂತ ಘೋಷಣೆ ಮಾಡಿದೆ. ಅಕಸ್ಮಾತ್ ಇಷ್ಟಾದ್ರೂ ಕೂಡ ಯಾವ್ದಾದ್ರು ವಿಮಾನ ಅಥವಾ ಇತರ ಹಾರಾಟದ ಯಂತ್ರ ಈ ಝೋನ್ನ ವಲಯದಲ್ಲಿ ಹಾರಾಡಿದ್ರೆ ಕೂಡಲೇ ಇಲ್ಲಿನ ಮಿಸೈಲ್ ಡಿಸಮ್ ಸಿಸ್ಟಮ್ ತಕ್ಷಣ ಜಾಗೃತಗೊಂಡು ಆಟೋಮ್ಯಾಟಿಕ್ ಆಗಿ ಆ ಅನಾಮಿಕ ಯಂತ್ರವನ್ನು ಗುರುತಿಸಿ ಅದಕ್ಕೆ ಗುರಿಯಿಟ್ಟು
ಉಡಾಯಿಸುತ್ತೆ. ಈ ಒಂದು ಭದ್ರತಾ ವ್ಯವಸ್ಥೆಗೆ ಹೆದರಿ ಯಾರು ಸಹ ಅಲ್ಲಿ ಯಾವ ವಿಧದ ವಿಮಾನಗಳನ್ನಾಗ್ಲಿ ಅಥವಾ ಇತರ ಯಂತ್ರಗಳನ್ನಾಗ್ಲಿ ಚಲಾಯಿಸೋದಕ್ಕೆ ಹೆಂಜರಿತಾರೆ. ಐದನೇದಾಗಿ, ಇಲ್ಲಿನ ಶಸ್ತ್ರಸನ್ನದ ಗಾರ್ಡ್ ಅಥವಾ ಸ್ನೈಪರ್ಗಳು 18 ಎಕರೆಯ ಸುತ್ತಳತೆಯ ಜಾಗದ ನಡುವೆ ನೆಲೆಯಾಗಿರುವ ಈ ಭವ್ಯ ವೈಟ್ ಹೌಸ್ನ ಕಟ್ಟಡ ಆವರಣವನ್ನ ನೀವು ಯಾವಾಗಲಾದರೂ ಗಮನಿಸಿದ್ರೆ ಅಲ್ಲಿ ಆಗಾಗ ಕೆಲವು ಜನ ಜಾಕೆಟ್ ತೊಟ್ಟ ಬಲಶಾಲಿ ಗಾರ್ಡ್ಮನ್ಗಳು ಕಾಣಿಸ್ತಾರೆ. ಇವರನ್ನ ಅಲ್ಲಿನ ಮಿಲಿಟರಿ ಭಾಷೆಯಲ್ಲಿ ಸ್ನೈಪರ್ಗಳೆಂದು ಕರೆಯಲಾಗುತ್ತೆ. ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ತೊಟ್ಟು ಸದಾ ಗಸ್ತು ತಿರುಗುವ ಇವ್ರ ಬಳಿ ಒಂದು ಮೈಕ್ರೋ ಲೆನ್ಸ್ ಗನ್ ಸದಾ ಇರುತ್ತೆ. ಅದನ್ನ ಸ್ನೈಪರ್ ವೆಪನ್ ಅಂತ ಕರೀತಾರೆ. ಎದುರಾಳಿ ಎಷ್ಟೇ ದೂರ ಇದ್ರೂ ಕೂಡ ಈ ವೆಪನ್ಗಳಲ್ಲಿ ಗುರಿ ಮಾಡಿ ಒಂದು ಸಲ ಟ್ರಿಗರ್ ಅದ್ಮದ್ರೆ ಅದು ನೇರವಾಗಿ ಅವನ ಹಣೆಗೂ ಎದೆಗೂ ಬಡಿದು ಅವನ ಪ್ರಾಣವನ್ನು ತೆಗೆಯೋದು ಖಚಿತ. ತರಬೇತಿಯನ್ನು ಪಡೆದ ಈ ಸ್ನೈಪರ್ಗಳ ಗುರಿ ನಿಖರವಾಗಿರುತ್ತೆ. ಈ ಗಾರ್ಡ್ಗಳು ಸದಾ ಶಸ್ತ್ರಸನ್ನದ್ಧರಾಗಿದ್ದು ಇವರ ಬೆರಳ ತುದಿ ಗನ್ನ ಟ್ರಿಗರ್ನ ಮೇಲೆ ಇರುತ್ತೆ. ಇಲ್ಲಿ ಯಾರದ್ದಾದರೂ ಚಲನವಲನದ ಮೇಲೆ ತುಸು ಅನುಮಾನ ಬಂದ್ರೆ ಚುರುಕಾಗುವ ಇವರ ಗನ್ಗಳ ಗುಂಡು ಆಗಂತುಕನ ಕಾಲಿಗೋ ಕೈಗೋ ಅಪ್ಪಳಿಸುತ್ತೆ. ಸಂದರ್ಭ ಬಂದ್ರೆ ಕೊಲ್ಲಲು ಸಹ ಇವರಿಗೆ ಅನುಮತಿ ಇರುತ್ತೆ. ಇನ್ನು ಆರನೆಯದ್ದು, ಇಲ್ಲಿ ಅನುಸರಿಸುವ ಫುಡ್ ಟೆಸ್ಟಿಂಗ್ ಸಿಸ್ಟಮ್. ವೈಟ್ ಹೌಸ್ ನಲ್ಲಿ ತಯಾರಾಗುವ ಎಲ್ಲಾ ವಿಧದ ತಿನಿಸು, ಆಹಾರ, ನೀರು ಹಾಗೂ ಇತರ ಖಾದ್ಯಗಳ ಮೇಲೂ ಬಲವಾದ ನಿಗಾವನ್ನ ಇಡಲಾಗುತ್ತೆ. ಯಾಕೆಂದ್ರೆ ಹಲವು ವೇಳೆಗಳಲ್ಲಿ ಇಲ್ಲಿ ತಯಾರಾಗುವ ಖಾದ್ಯ ಅಧ್ಯಕ್ಷರಿಗೂ ಸಹ ಸರ್ವ್ ಆಗುತ್ತೆ. ಅವರ ಎದುರಾಳಿ ಇದನ್ನು ಸಹ ಅಧ್ಯಕ್ಷರ ಸಾವಿಗೆ ಬಳಸಿಕೊಳ್ಳುವ ಸಂಭವ ಇರುತ್ತೆ. ಹಾಗಾಗಿ ಈ ಖಾದ್ಯವನ್ನ ಟೆಸ್ಟ್ ಮಾಡೋದಕ್ಕೆ ಅಲ್ಲಿ ಕೆಲವು ಫುಡ್ ಟೆಸ್ಟರ್ಗಳನ್ನ ನೇಮಿಸಿಕೊಳ್ಳಲಾಗಿದೆ. ಅಲ್ಲಿ ಕೆಲಸ ಮಾಡುವ ಶೆಫ್ಗಳ ಹಿಂದೆಯೂ ಬೇಹುಗಾರಿಕೆ ನಡೆಸುವ ಇವರು ಅಲ್ಲಿ ತಯಾರಾಗುವ ಆಹಾರವನ್ನ ಮೊದಲು ತಾವು ಟೆಸ್ಟ್ ಮಾಡಿ ಅದು ಸುರಕ್ಷಿತ ಎಂದು ತಿಳಿದ ಬಳಿಕವಷ್ಟೇ ಅಧ್ಯಕ್ಷರ ಕೊಠಡಿಗೆ ಕಳಿಸ್ತಾರೆ. ಈ ವ್ಯವಸ್ಥೆ ಹೊಸದೇನಲ್ಲ, ರಾಜ ಮಹಾರಾಜರ ಕಾಲದಿಂದಲೂ ನಡೆದಂತಹ ಪದ್ಧತಿನೇ ಇದು. ಆಗ್ಲೂ ಸಹ ರಾಜರ ಆಹಾರವನ್ನು ಪರೀಕ್ಷೆ ಮಾಡೋದಕ್ಕೆ ಕೆಲವರನ್ನ ಆಸ್ಥಾನಗಳಲ್ಲಿ ಇರಿಸಿಕೊಳ್ಳಲಾಗಿತ್ತು. ಇದು ಸಹ ಹಾಗೆಯೇ. ಇನ್ನು ಏಳನೇದು ಬಂಕರ್ ವ್ಯವಸ್ಥೆ. ಅಂದ್ರೆ ಇವು ನೆಲಮಾಳಿಯ ರಹಸ್ಯದಾರಿಗಳು. ಇಲ್ಲಿ ನಿರ್ಮಾಣ ಮಾಡುವ ತುರ್ತು ಟನೆಲ್ ಅಥವಾ ರಹಸ್ಯ ತೋರುದಾರಿಗಳು. ನ್ಯೂಕ್ಲಿಯರ್ ಬಾಂಬ್ ಅನ್ನು ಹಾಕಿದ್ರೂ ಸಹ ನಾಶವಾಗದ ಹಾಗೆ ಇವುಗಳನ್ನ ಕಟ್ಟಲಾಗಿದೆ. ಅಂತಹ ದುಸ್ಥಿತಿ ಒದಗಿದ್ರೆ ಇಡೀ ಕಟ್ಟಡವೇ ನೆಲಕುರುಳಿದ್ರು ಕೂಡ ಒಳಗಿರುವವರು ಸುರಕ್ಷಿತವಾಗಿ ಈ ಟನೆಲ್ಗಳಲ್ಲಿ ತಂಗುವಂತೆ ಹಾಗೂ ಹೊರಗೆ ಪಾರಾಗುವಂತೆ ರಚಿಸಲಾಗಿದೆ. ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಈ ರಹಸ್ಯದಾರಿಗಳನ್ನ ರಚಿಸಲಾಗಿತ್ತು ಹಾಗೂ ಸೆಪ್ಟೆಂಬರ್ 11 ದಾಳಿಯ ಸಮಯದಲ್ಲಿ ಇದನ್ನ ಮೊದಲ ಬಾರಿಗೆ ಬಳಸಲಾಗಿತ್ತು. ಹಾಗೂ ಡೊನಾಲ್ಡ್ ಟ್ರಂಪ್ರನ್ನ ಬಹಳ ಇತ್ತೀಚೆಗೆ ಅಂದ್ರೆ 2020 ಇದೇ ವರ್ಷ ಗಲಭೆ ಕೈಗೊಂಡಿದ್ದ ಮಾಬ್ ದಾಳಿಯೊಂದರಿಂದ ಪಾರ್ ಮಾಡಲು ಸಹ ಈ ಟನಲ್ ವೇಯನ್ನ ಬಳಸ್ಕೊಂಡಿದ್ರು. ಈ ರಹಸ್ಯ ಬಂಕರ್ ಎಷ್ಟು ಉದ್ದ ಇದೆ, ಎಲ್ಲೆಲ್ಲಿ ಇದರ ತಿರುವುಗಳಿವೆ ಹಾಗೂ ಇದು ಎಲ್ಲೆಲ್ಲಿ ತೆರೆದುಕೊಳ್ಳುತ್ತೆ, ಈ ಎಲ್ಲಾ ವಿವರಗಳು ಅಲ್ಲಿನ ಕೆಲವೇ ಕೆಲ ತಂತ್ರಜ್ಞರ ಹೊರತಾಗಿ ಬೇರೆ ಯಾರಿಗೂ ಕೂಡ ತಿಳಿದಿಲ್ಲ. ಇಷ್ಟೆಲ್ಲ ಸುಧಾರಿತ ಭದ್ರತಾ ಕ್ರಮಗಳಿರುವ ವೈಟ್ ಹೌಸ್ ಅಲ್ಲಿನ ಸಾಮಾನ್ಯರಿಂದ ಸದಾ ದೂರ ಇರುತ್ತೆ ಎಂಬುದು ಸತ್ಯವಲ್ಲ. ವೈಟ್ ಹೌಸ್ ತನ್ನ ವಿಶಿಷ್ಟ ಟೂರ್ ಪ್ಯಾಕೇಜ್ ಏರ್ಪಡಿಸುತ್ತೆ. ಈ ಟೂರ್ನ ಉಪಯೋಗವನ್ನ ಜನಸಾಮಾನ್ಯರು ಕೂಡ ಪಡ್ಕೊಳ್ಬಹುದು. ಟೂರ್ಗೆ ಆಯ್ಕೆಯಾದವರಿಗೆ ಅಮೆರಿಕದ ವಿಶಿಷ್ಟ ಸ್ಥಳಗಳನ್ನ ಇಲ್ಲಿನ ಸಿಬ್ಬಂದಿ ತೋರಿಸ್ತಾರೆ. ಈ ಟೂರ್ನಲ್ಲಿ ಅಧ್ಯಕ್ಷರ ಕಾರ್ಯವೈಖರಿ, ದಿನಚರಿಗಳ ಜೊತೆ ಅಮೆರಿಕನ್ ರಾಜಕೀಯದ ರೋಚಕ ಫ್ಯಾಕ್ಟ್ಗಳ ಬಗ್ಗೆಯೂ ಗೈಡೆನ್ಸ್ ಸಿಗುತ್ತೆ. ಇಷ್ಟೆಲ್ಲ ಸುಸಜ್ಜಿತ ಭದ್ರತೆ ನಮ್ಮ ದೇಶದಲ್ಲೂ ಇದ್ರೆ ನಮ್ಮಲ್ಲಿ ಇಬ್ರು ಪ್ರಧಾನಿಗಳನ್ನ ನಾವು ಕಳ್ಕೊಳ್ತಾ ಇರಲಿಲ್ವೇನೋ ಅಂತ ನೀವು ಅನ್ಕೊಳ್ಬಹುದು. ಇಷ್ಟೆಲ್ಲ ಭದ್ರತೆ ಇರುವ ವೈಟ್ ಹೌಸ್ನ ಆವರಣದಲ್ಲೇ ಈವರೆಗೂ 4-6 ಜನ ಅಧ್ಯಕ್ಷರು ಹತರಾಗಿದ್ದಾರೆ ಎಂಬುದನ್ನು ಕೂಡ ನೀವು ಮರೆಯುವಂತಿಲ್ಲ. ಏನೇ ಇರಲಿ, ವೈಟ್ ಹೌಸ್ ಇಂದು ಜಗತ್ತಿನ ಅತ್ಯಂತ ಸೇಫೆಸ್ಟ್ ಕಟ್ಟಡ ಎಂಬುದನ್ನು ನಾವು ಅಲ್ಲಗೆಳೆಯುವಂತಿಲ್ಲ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.